ಅಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ದಿನ ಬೈಬಲ್ ರೀಡಿಂಗ್ ಕ್ಲಾಸ್ ಇರ್ತದೆ. ಪ್ರಸಂಗಿ 1ನೇ ಅಧ್ಯಾಯದಿಂದ 5ನೇ ಅಧ್ಯಾಯದವರೆಗೂ. ಪ್ರಸಂಗಿ 1ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 9ನೇ ವಚನದವರೆಗೂ ನಮ್ಮ ಮಧ್ಯದಲ್ಲಿರುವಂತಹ ಶಾಂತಮ್ಮ ಶಿಷ್ಯ ಓದ್ಬೇಕಾ ಕೇಳ್ಕೊಳ್ತೇನೆ. ಶಿಷ್ಯ ಓದೋಕ್ಕಾಗುತ್ತಾ? ಓದ್ತೀನಿ ಬ್ರದರ್ ನಾನು. ಹಾ ಬ್ರದರ್ ಓದ್ತೀನಿ. ಒಂದರಿಂದ ಶಾಂತಮ್ಮ ಶಿಷ್ಯೆ, ಪ್ರಸಂಗಿ 1ನೇ ಅಧ್ಯಾಯ 1ನೇ ವಚನದಿಂದ 9ನೇ ವಚನ, ಆಮೇಲೆ 10ನೇ ವಚನದಿಂದ 18ನೇ ವಚನದವರೆಗೂ ವಿನೋದ ಶಿಷ್ಯ ನೀವು ಓದಿ. ಶಾಂತಮ್ಮ ಶಿಷ್ಯ ನೀವು ಸ್ಟಾರ್ಟ್ ಮಾಡಿ. 10ರಿಂದ 18. ದಾವಿದನ ಮಗನು ಯೆರೂಸಲೇಮಿನಲ್ಲಿ ಆಳುವ ಅರಸನು ಆಗಿದ್ದ ಪ್ರಸಂಗಿಯ ಮಾತುಗಳು. ಪ್ರಸಂಗಿ ಹೀಗೆ ಹೇಳುತ್ತಾನೆ, ವ್ಯರ್ಥವೋ ವ್ಯರ್ಥ ವ್ಯರ್ಥ ವ್ಯರ್ಥ, ಸಮಸ್ತವೂ ವ್ಯರ್ಥ. ಮನುಷ್ಯನು ಈ ಲೋಕದಲ್ಲಿ ಪಡುವ ಎಲ್ಲಾ ಪ್ರವೇಶದಿಂದ ಅವನಿಗೇನು ಲಾಭ? ಒಂದು ತಲಾಂತುಗಳು ಗತಿಸುವುದು, ಇನ್ನೊಂದು ತಲಾಂತರವು ಬರುವುದು, ಭೂಮಿಯಲ್ಲಾದರೂ ಶಾಶ್ವತವಾಗಿ ನಿಲ್ಲುವುದು. ಸೂರ್ಯನು ಏರುವನು, ಸೂರ್ಯನು ಇಳಿಯುವನು, ಹೊರಟು ಸ್ಥಾನಕ್ಕೆ ಹಸಿರು ಉಸಿರಾಗಿ ತಿರುಗಿ ಓಡುವನು. ಗಾಳಿಯು ತೆಂಕಣಕ್ಕೆ ಬೀಸುವ ಬಡಗಣಕ್ಕೆ ತಿರುಗುವುದು, ಅದು ತಿರುಗುತ್ತಾ ಹೋಗಿ ತಿರುಗುತ್ತಾ ಬರುವುದು. ಎಷ್ಟನೇ 9ನೇ ವಚನ ಗಂಟನ ಬ್ರದ? ಹೌದು ಶಿಷ್ಯ. ನದಿಗಳೆಲ್ಲ ಸಮುದ್ರಕ್ಕೆ ಹರಿದು ಹೋಗುವವು, ಆದರೂ ಸಮುದ್ರವು ತುಂಬುವುದಿಲ್ಲ. ಅವು ಎಲ್ಲಿಗೆ ಹೋಗುತ್ತವೋ, ಎಲ್ಲಿಗೆ ತಿರುಗಿ ಹೋಗುವವೋ, ಎಲ್ಲಾ ವಸ್ತುಗಳು ಬಳಲಿ ಹೋಗುವು. ಇದನ್ನು ಮನುಷ್ಯನು ವಿವರಿಸಲಾರನು. ಕಣ್ಣು ನೋಡಿ ನೋಡಿ ತೃಪ್ತಿಗೊಳ್ಳದು, ಕಿವಿಯು ಕೇಳಿ ಕೇಳಿ ದಣಿಯುವುದು. ಇದಲ್ಲದೆ ನಡೆದದ್ದೇ ನಡೆಯುವುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಲೋಕದಲ್ಲಿ ಹೊಸದೇನು ಇಲ್ಲ, ಇವೋ ಹೊಸದು. ಎನಿಸುವ ವಸ್ತು ಇದ್ದರೂ ಅದು ಪೂರ್ವದಲ್ಲಿ ನಮಗಿಂತ ಮುಂಚಿನ ಯುಗಗಳಲ್ಲಿಯೂ ಇದ್ದದ್ದೇ. ಹಿಂದಿನ ತಲಾಂತರಗಳ ಜ್ಞಾಪಕವು ಈಗಿನವರಿಗೆ ಇಲ್ಲ. ಮುಂದಿನ ತಲಾಂತರಗಳ ಜ್ಞಾಪಕವು ಅವುಗಳ ಮುಂದಿನ ತಲಾಂತರಗಳಿಗೆ ಇರುವುದಿಲ್ಲ. ಪ್ರಸಂಗಿಯಾದ ನಾನು ಯೆರೂಸಲೇಮಿನಲ್ಲಿ ಇಸ್ರಾಯೇಲರಿಗೆ ಅರಸನಾಗಿದ್ದೇನು. ಆಕಾಶದ ಕೆಳಗೆ ನಡೆಯುವ ಎಲ್ಲ ಕೆಲಸಗಳನ್ನು ಜ್ಞಾನದಿಂದ ವಿಚಾರಿಸಿ ವಿಮರ್ಶಿಸಲು ಮನಸ್ಸಿಟ್ಟನು. ನರಗುಂದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಆ ಕೆಲಸದ ಲಾಭವು ಪ್ರಯಾಸವೇ. ಲೋಕದಲ್ಲಿ ನಡೆಯುವ ಕೆಲಸಗಳನ್ನೆಲ್ಲ ನೋಡಿದ್ದೇನೆ. ಆಹಾ, ಗಾಳಿಯನ್ನು ಹಿಂದಿಟ್ಟಿದ್ದ ಹಾಗೆ ಸಮಸ್ತವು ವ್ಯರ್ಥ. ಸತ್ಯವಾದದ್ದನ್ನು ಸರಿ ಮಾಡುವುದು ಅಸಾಧ್ಯ, ಇಲ್ಲದನ್ನು ಲೆಕ್ಕಿಸುವುದು ಅಸಖ್ಯ. ನಾನು ಮನಸ್ಸಿನಲ್ಲಿ ಯೋಚಿಸುತ್ತಾ, ಆಹಾ, ನನಗಿಂತ ಮೊದಲು ಯೆರೂಸಲೇಮನ್ನು ಆಳಿದವರೆಲ್ಲರಿಗಿಂತಲೂ ಹೆಚ್ಚು ಜ್ಞಾನವನ್ನು ಸಂಪಾದಿಸಿಕೊಂಡಿದ್ದೇನೆ. ನನ್ನ ಹೃದಯವು ಜ್ಞಾನವನ್ನು, ತಿಳುವಳಿಕೆಯನ್ನು ವಿಶೇಷವಾಗಿ ಹೊಂದಿದ ಎಂದುಕೊಂಡೆನು. ಜ್ಞಾನವನ್ನಲ್ಲದೆ ಮರುಳುತನವನ್ನು, ಬುದ್ಧಿಹೀನತೆಯನ್ನು ಗ್ರಹಿಸಲು ಮನಸ್ಸಿಟ್ಟೆನು. ಇದು ಸಹ ಗಾಳಿಯನ್ನು ಹಿಂದಟ್ಟಿದೆ ಹಾಗೆ ಎಂದು ಅರಿತುಕೊಂಡೆನು. ಬಹುಜ್ಞಾನದಲ್ಲಿದ್ದ ಬಹು ಸಂಕಟ ಹೆಚ್ಚು ತಿಳುವಳಿಕೆಯನ್ನು ಪಡೆದವರಿಗೆ ಹೆಚ್ಚು. ಥ್ಯಾಂಕ್ ಯು. ಥ್ಯಾಂಕ್ ಯು ಶಿಷ್ಯ. ಪ್ರಸಂಗಿ 2ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 13ನೇ ವಚನದವರೆಗೂ ಗೌರಮ್ಮ ಶಿಷ್ಯರು ಓದ್ತೀರಾ? ಗೌರಮ್ಮ ಶಿಷ್ಯ, ಆಮೇಲೆ ಕಮಲಮ್ಮ ಶಿಷ್ಯರು. ಓದ್ತೀನಿ ಬ್ರದರ್. ಕಮಲಮ್ಮ ಶಿಷ್ಯರ ಶಿಷ್ಯ, ಪ್ರಸಂಗಿ 2ನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 13. ಒಂದ್ ನಿಮಿಷ ಶಿಷ್ಯ. ಮಂಗಳಾ ಶಿಷ್ಯ ಓದ್ತೀರಾ? ಶಿಷ್ಯ, 2ನೇ ಅಧ್ಯಾಯದಲ್ಲಿ 14ನೇ ವಚನದಿಂದ 26ನೇ ವಚನದವರೆಗೂ.
ಓಕೆ ಬ್ರದರ್. ಕಮಲಮ್ಮ ಸಿಸ್ಟರ್ ಸ್ಟಾರ್ಟ್ ಮಾಡಿ. 13ನೇ ವಚನದವರೆಗ ಏನ್ ಸಿಸ್ಟರ್? ಇದು ಎರಡನೇ ಅಧ್ಯಾಯದಲ್ಲಿ 1ನೇ ವಚನದಿಂದ 13ನೇ ವಚನ. ನಾನು ನಾನು ಮನಸ್ಸಿನಲ್ಲಿ ಬಾ ನಿನ್ನನ್ನು ಸಂತೋಷದ ಮೂಲಕ ಪರೀಕ್ಷಿಸುವೆನು, ಸುಖದ ರುಚಿ ನೋಡು ಅಂದುಕೊಂಡೆನು, ಆಹಾ ಅದು ಅದು ವ್ಯರ್ಥವೇ. ನಗೆಯು ಹುಚ್ಚುತನ, ಸಂತೋಷದಿಂದೇನು ಏನು ಅಂದುಕೊಂಡೆನೋ. ಆಕಾಶದ ಕೆಳಗೆ ನರಜನ್ಮದವರು ಅಲ್ಪಾಯಸದಲ್ಲಿ ಏನು ಮಾಡುವುದು ಯುಕ್ತವೆಂದು ನಾನು ತಿಳಿದುಕೊಳ್ಳುವುದಕ್ಕೋಸ್ಕರ ನನ್ನ ಮನಸ್ಸು ಜ್ಞಾನದಿಂದಿರುವಾಗಲೇ ದೇಹವನ್ನು ದ್ರಾಕ್ಷಾರಸದಿಂದ ಉತ್ತೇಜನ ಮಾಡುವುದಕ್ಕೂ ಬುದ್ಧಿಹೀನತೆಯನ್ನು ಅವಲಂಬಿಸುವುದಕ್ಕೂ ಮನಸ್ಸಿನಲ್ಲಿ ವಿಚಾರ ಮಾಡಿಕೊಂಡೆನು ಮತ್ತು ವಿಶೇಷ ಕಾರ್ಯಗಳನ್ನು ನಡೆಸಿದ್ದೆನು. ಮನೆಗಳನ್ನು ಕಟ್ಟಿಸಿಕೊಂಡೆನು, ತೋಟಗಳನ್ನು ಉದ್ಯಾನಗಳನ್ನು ಮಾಡಿಸಿ ಅವುಗಳಲ್ಲಿ ಸಕಲ ವಿಧವಾದ ಫಲವೃಕ್ಷಗಳನ್ನು ನಾಟಿಸಿಕೊಂಡೆನು. ಬೆಳೆಯುವ ಗಿಡಗಳ ತೋಪುಗಳಿಗೆ ನೀರು ಹಾಯಿಸುವುದಕ್ಕೆ ಕುಂಟೆಗಳನ್ನು ತೆಗೆಸಿಕೊಂಡೆನು. ಗಂಡು ಹೆಣ್ಣಾಳುಗಳನ್ನು ಕೊಂಡುಕೊಂಡೆನು. ಇವರಿಂದ ಹುಟ್ಟುಗೋಲು ಮರು ಉಂಟಾದವು. ಇದಲ್ಲದೆ ಗುಲಾಮರು ಉಂಟಾದರು. ಇದಲ್ಲದೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ನಾನು ಬಲು ದನ ಕುರಿಗಳ ದನ ಉಳ್ಳವನಾದೆನು. ಮತ್ತು ಬೆಳ್ಳಿ ಬಂಗಾರಗಳನ್ನು ಅರಸರ ಜನರನ್ನು ದಿಗ್ಜೇಷಗಳಿಂದ ಕಷ್ಟವನ್ನು ಸಂಗ್ರಹಿಸಿಕೊಂಡೆನು. ಕಪ್ಪವನ್ನು ಸಂಗ್ರಹಿಸಿಕೊಂಡೆನು. ಗಾಯಕಿಯರನ್ನು ಮನಸ್ಸಿಗೆ ಭೋಗ್ಯರಾದ ಅನೇಕ ಉಪಪತ್ನಿಯರನ್ನು ಸಂಪಾದಿಸಿಕೊಂಡೆನು. ಹೀಗೆ ಯೆರೂಸಲೇಮಿನಲ್ಲಿ ಹಿಂದೆ ಇದ್ದವರೆಲ್ಲರಿಗಿಂತಲೂ ಹೆಚ್ಚು ಅಭಿವೃದ್ಧಿ ಹೊಂದಿ ದೊಡ್ಡವನಾದೆನು. ಇದಲ್ಲದೆ ನನ್ನ ಜ್ಞಾನವು ನನ್ನಲ್ಲಿ ನೆಲೆಯಾಗಿತ್ತು. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನೂ ಅದಕ್ಕೆ ನಾನು ಒಪ್ಪಿಸಿದ್ದೆ, ಒಪ್ಪಿಸದೆ ಬಿಡಲಿಲ್ಲ. ಯಾವ ಸಂತೋಷವನನ್ನು ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಿಗೆಲ್ಲ ಹರ್ಷಿಸಿತ್ತು. ನನ್ನ ಪ್ರಾಯದಿಂದಲ್ಲ ನನಗಾದ ಲಾಭವೂ ಇದೆ. ಆಗ ನನ್ನ ಕೈಯಿಂದ ನಡೆಸಿದ್ದ ಎಲ್ಲಾ ಕೆಲಸಗಳಲ್ಲಿಯೂ ನಾನು ಪಟ್ಟಣ ಪ್ರಯಾಸಗಳಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ್ದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು. ಲೋಕದಲ್ಲಿ ಯಾವ ಲಾಭವೂ ಕಾಣಲಿಲ್ಲ. ರಾಜನ ಪ್ರಯತ್ನವಾದ ಮೇಲೆ ಮತ್ತೊಬ್ಬನಿಂದ ಏನಾದೀತು ಅಂದದ್ದೇ ಆಗುವುದು ಎಂದುಕೊಂಡು ಜ್ಞಾನವನ್ನು ಮರುಳುತನವನ್ನು ಬುದ್ಧಿಹೀನತೆಯನ್ನು ನೋಡುವುದಕ್ಕೆ ಹಿಂತಿರುಗಿಕೊಂಡೆನು. ಆಗ ತಿರುಗಿಕೊಂಡೆನು ಆಗ ಶ್ರೇಷ್ಠವಾಗಿರುವಂತೆ ಜ್ಞಾನವು ಮೂಢತ್ವಕ್ಕಿಂತ ಶ್ರೇಷ್ಠವೆಂದು ಗೋಚರವಾಯಿತು. ಥ್ಯಾಂಕ್ ಯು ಬ್ರದರ್. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಜ್ಞಾನಿಯ ಕಣ್ಣು ಅವನ ತಲೆಯಲ್ಲಿರುವುದು, ಮೂಢನು ಕತ್ತಲಲ್ಲಿ ನಡೆಯುವನು. ಇವರಿಬ್ಬರಿಗೂ ಒಂದೇ ಗತಿ ಎಂದು ನನಗೆ ಕಂಡು ಬಂತು. ಆಗ ನಾನು, ಮೂಢನಿಗೆ ಸಂಭವಿಸುವ ಗತಿ ಏನು?
ನನಗೂ ಸಂಭವಿಸುವುದು. ನನ್ನ ಹೆಚ್ಚು ಜ್ಞಾನದಿಂದೇನು ಇದು ವ್ಯರ್ಥವಲ್ಲವೇ ಅಂದುಕೊಂಡೆನು. ಏಕೆಂದರೆ ಮೂಢನು ಹೇಗೋ ಹಾಗೆಯೇ ಜ್ಞಾನಿಯು ನಿರಂತರವಾಗಿ ಮರೆತು ಹೋಗುವನು. ಈಗಿರುವೆಲ್ಲ ಮುಂದಿನ ಕಾಲದೊಳಗಿಯಾಗಿಯೇ ಮರೆತು ಹೋಗುವರಷ್ಟೇ. ಆಹಾ, ಮೂಢನಂತೆ ಜ್ಞಾನಿಯು ಸಾಯುವನು. ಲೋಕ ವ್ಯವಹಾರವು ಕೆಟ್ಟದ್ದೆಂದು ನನಗೆ ಕಂಡುಬಂದಿದ್ದರಿಂದ ಜೀವವೇ ಅಸಹ್ಯವಾಗಿ ತೋರಿತು. ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವು ವ್ಯರ್ಥ. ನನ್ನ ಪ್ರಯಾಸದ ಫಲವನ್ನು ಮುಂದಿನ ಮನೆಗೆ ಬಿಟ್ಟು ಬಿಡಬೇಕೆಂದು ನಾನು ಲೋಕದಲ್ಲಿ ಪಟ್ಟ ಪ್ರಯಾಸಕ್ಕೆಲ್ಲ ಬೇಸರಗೊಂಡೆನು. ಅವನು ಜ್ಞಾನಿಯೋ ಮೂಢನೋ ಯಾರಿಗೆ ಗೊತ್ತು? ಎಂತಹವನಾದರೂ ನಾನು ಲೋಕದೊಳಗೆ ಯಾವುದರಲ್ಲಿ ಜ್ಞಾನವನ್ನು ಪ್ರಯಾಸವನ್ನು ವ್ಯಯ ಮಾಡಿದ್ದೇನೋ ಅದರ ಮೇಲೆ ದೊರೆತನ ಮಾಡುವನು. ಇದು ವ್ಯರ್ಥ. ಹೀಗಿರಲು ನಾನು ಲೋಕದಲ್ಲಿ ಪ್ರಯಾಸ ಪಟ್ಟ ಕೆಲಸದ ವಿಷಯವಾಗಿ ನಿರಾಸೆಗೊಳಗಾದೆನು. ಒಬ್ಬನು ಜ್ಞಾನದಿಂದಲೂ ತಿಳುವಳಿಕೆಯಿಂದಲೂ ತನ್ನ ಕೆಲಸವನ್ನು ನಡೆಸಿ ಸಾಫಲ್ಯಕ್ಕೆ ತಂದ ಮೇಲೆ ಆ ಕೆಲಸದಲ್ಲಿ ಪ್ರಯಾಸ ಪಡೆದವನಿಗೆ ಅದರ ಫಲವನ್ನು ಬಾಧ್ಯತೆಯಾಗಿ ಬಿಡಬೇಕಾಗುವುದು. ಇದು ಸಹ ವ್ಯರ್ಥವು ಕೇವಲ ನ್ಯಾಯವೂ ಆಗಿದೆ. ಲೋಕದಲ್ಲಿ ಮನುಷ್ಯನು ಹೃದಯಪೂರ್ವಕವಾಗಿ ಪಡುವ ಪ್ರಯಾಸದಿಂದ ಅವನಿಗೆ ಲಾಭವೇನು? ಅವನ ದಿನಗಳೇನು? ವ್ಯಾಸನೆಮಯವೇ ಅವನ ಕೆಲಸವು? ತೊಂದರೆಯೇ ರಾತ್ರಿಯಲ್ಲಿಯೂ ಅವನ ಮನಸ್ಸಿಗೆ ನಿಲುಗಡೆ ಇಲ್ಲ. ಇದು ವ್ಯರ್ಥ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದ ಆಯಿತೆಂಬುದನ್ನು ಕಂಡುಕೊಂಡನು. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು? ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳಿವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ? ಪಾಪಿಗಾದರೂ ತನ್ನ ಮೆಚ್ಚಿಕೆಯಾದವನಿಗೆ ಒದಗತಕ್ಕ ಓದುಗಳನ್ನು ಕೂಡಿಸುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಆಮೇನ್. ಥ್ಯಾಂಕ್ ಯು ಸಿಸ್ಟರ್. ಪ್ರಸಂಗಿ ಮೂರನೇ ಅಧ್ಯಾಯದಲ್ಲಿ 1-11 ವಚನದವರೆಗೂ ನಮ್ಮ ಮಧ್ಯದಲ್ಲಿರುವಂತಹ ಸುಜಾತ ಸಿಸ್ಟರ್ ಓದ್ತೀರಾ? ಓದ್ತೀನಿ ಬ್ರದರ್. ಸಿಸ್ಟರ್, 3ನೇ ಅಧ್ಯಾಯದಲ್ಲಿ 1-11 ವಚನ. ನೆಕ್ಸ್ಟ್ ಒಂದು ನಿಮಿಷ ಸಿಸ್ಟರ್, 12ನೇ ವಚನದಿಂದ 22ನೇ ವಚನದವರೆಗೂ ದೀಪಾ ಸಿಸ್ಟರ್ ಓದ್ತೀರಾ? ಸರಿ ಸಿಸ್ಟರ್, ಆಯ್ತು. ಓಕೆ, ಹಾ ಈಗ ಹೇಳಿ ಸಿಸ್ಟರ್. ಯಾರು? ನಾನು ಓದ್ತೀನಿ. ಹಾ ಆಯ್ತು ಸಿಸ್ಟರ್. 3ನೇ ಅಧ್ಯಾಯದಲ್ಲಿ 12ನೇ ವಚನದಿಂದ 22. ಓಕೆ ಸಿಸ್ಟರ್, ಸ್ಟಾರ್ಟ್ ಮಾಡಿ. ಆಯ್ತು. ಪ್ರತಿಯೊಂದು ಕಾರ್ಯಕ್ಕೂ ಕಾಲವು ಕ್ಲುಪ್ತವಾಗಿದೆ. ಆಕಾಶದ ಕೆಳಗೆ ನಡೆಯುವ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕಿತ್ತು ಹಾಕುವ ಸಮಯ, ಕೊಲ್ಲುವ ಸಮಯ, ಸ್ವಸ್ಥ ಮಾಡುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟುವ ಸಮಯ, ಆಳುವ ಸಮಯ, ನಗುವ ಸಮಯ, ಗುಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಚೆಲ್ಲುವ ಸಮಯ, ಕಲ್ಲುಗಳನ್ನು ಕೂಡಿಸುವ ಸಮಯ, ಅಪ್ಪುವ ಸಮಯ, ಅಪ್ಪದಿರುವ ಸಮಯ, ಗಳಿಸುವ ಸಮಯ, ಕಳೆಯುವ ಸಮಯ, ಕಾಪಾಡುವ ಸಮಯ, ಬೀಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧದ ಸಮಯ, ಸಮಾಧಾನದ ಸಮಯ. ಅಂತೂ ಒಂದೊಂದು ಕೆಲಸಕ್ಕೂ ತಕ್ಕ ಸಮಯ ಉಂಟು. ದುಡಿಯುವವನಿಗೆ ಅವನ ಪ್ರಯಾಸದಿಂದ ಲಾಭವೇನು? ನರಜನ್ಮದವರ ಕರ್ತವ್ಯವೆಂದು ದೇವರು ನೇಮಿಸಿರುವ ಪ್ರಯಾಸವನ್ನು ನೋಡಿದ್ದೇನೆ. ಒಂದೊಂದು ವಸ್ತುವನ್ನು ಸಮಯಕ್ಕೆ ತಕ್ಕ ಹಾಗೆ ಅಂದವಾಗಿ ನಿರ್ಮಿಸಿದ್ದಾನೆ. ಇದಲ್ಲದೆ ಮನುಷ್ಯರ ಹೃದಯದಲ್ಲಿ ಅನಂತ ಕಾಲದ ಯೋಚನೆಯನ್ನು ಇಟ್ಟಿದ್ದಾನೆ. ಆದರೂ ದೇವರು ಆದ್ಯಂತವಾಗಿ ನಡೆಸುತ್ತಿರುವ ಕೆಲಸವನ್ನು ಅವರು ಗ್ರಹಿಸಲಾರದಂತೆ ಮಾಡಿದ್ದಾನೆ. ಸಾಕು ಬ್ರದರ್. ಆಯ್ತು ಸಿಸ್ಟರ್, ಥ್ಯಾಂಕ್ ಯು. ಮನುಷ್ಯರು ತಮ್ಮ ಜೀವಮಾನದಲ್ಲೆಲ್ಲ
ಉಲ್ಲಾಸವಾಗಿ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಅವರಿಗೆ ಮೇಲಿಲ್ಲವೆಂದು ನಾನು ಗ್ರಹಿಸಿದ್ದೇನೆ. ಇದಲ್ಲದೆ ಪ್ರತಿಯೊಬ್ಬನೂ ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ನಾನಾ ಪ್ರಯಾಸಗಳಲ್ಲಿಯೂ ಸುಖವನ್ನನುಭವಿಸುವುದು ದೇವರ ಅನುಗ್ರಹವೇ ಎಂದು ನನಗೆ ಗೊತ್ತಿದೆ. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು. ಅದಕ್ಕೆ ಯಾವುದನ್ನೂ ಸೇರಿಸಲಾರೆವು, ಆದುದರಿಂದ ಯಾವುದನ್ನೂ ತೆಗೆಯಲಾರೆವು. ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳರಾಗಿರಬೇಕೆಂಬುದೇ ಕಾರಣವು. ಈಗಿನದು ಹಿಂದೆ ಇತ್ತು, ಮುಂದಿನದು ಈಗಲೂ ಇದೆ. ಕಳೆದದ್ದನ್ನು ದೇವರು ತಿರುಗಿ ಬರಮಾಡುವನು. ಇದಲ್ಲದೆ ನಾನು ಲೋಕವನ್ನು ದೃಷ್ಟಿಸಿ ನ್ಯಾಯಸ್ಥಾನದಲ್ಲಿಯೂ ಧರ್ಮಸ್ಥಾನದಲ್ಲಿಯೂ ಅಧರ್ಮವಿರದೆಂದು ನೋಡಿದೆನು. ಆಗ ನಾನು ಮನಸ್ಸಿನಲ್ಲಿ, ದೇವರು ಧರ್ಮಿಗಳಿಗೂ ಅಧರ್ಮಿಗಳಿಗೂ ನ್ಯಾಯ ತೀರಿಸುವನು, ಆತನ ಕಾರ್ಯಕ್ರಮದಲ್ಲಿ ಎಲ್ಲಾ ಕೆಲಸ ಕಾರ್ಯಗಳಿಗೂ ತಕ್ಕ ಸಮಯ ಉಂಟವಲ್ಲವೇ ಅಂದುಕೊಂಡೇನು. ಮತ್ತೆ ಮನಸ್ಸಿನಲ್ಲಿ ಹೀಗೆ ಯೋಚಿಸಿದೆನು, ದೇವರು ಮನುಷ್ಯರನ್ನು ಪರೀಕ್ಷಿಸುವುದಕ್ಕೂ ಮನುಷ್ಯರು ಪಶುಪ್ರಾಯರಾಗಿದ್ದೇವೆಂದು ತಾವೇ ಗ್ರಹಿಸಿಕೊಳ್ಳುವುದಕ್ಕೂ ಆಸ್ಪದವಾಗುವಂತೆ ಇದು ನರಜನ್ಮದವರ ನಿಮಿತ್ತವಾಗಿ ಆಯಿತಲ್ಲವೇ. ಮನುಷ್ಯನ ಗತಿಯೂ ಪಶುವಿನ ಗತಿಯೂ ಒಂದೇ. ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು. ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುವಿಗಿಂತ ಶ್ರೇಷ್ಠನಲ್ಲ. ಎಲ್ಲಾ ಬರೀ ಗಾಳಿಯೇ. ಎಲ್ಲಾ ಪ್ರಾಣಿಗಳು ಒಂದೇ ಸ್ಥಳಕ್ಕೆ ಹೋಗುವವು. ಎಲ್ಲಾ ಮಣ್ಣಿನಿಂದಾದವು. ಎಲ್ಲಾ ಮಣ್ಣಿಗೆ ಪುನಃ ಸೇರುವವು. ಮನುಷ್ಯನ ಆತ್ಮವು ಮೇಲಕ್ಕೆ ಏರುತ್ತದೋ, ಪಶುವಿನ ಆತ್ಮವು ಕೆಳಕ್ಕೆ ಇಳಿದು ಭೂಮಿಗೆ ಸೇರುತ್ತದೋ, ಯಾರಿಗೆ ಗೊತ್ತು? ಈ ಪ್ರಕಾರ ನಾನು ಯೋಚಿಸಿ, ಮನುಷ್ಯನು ತನ್ನ ಕಾರ್ಯಗಳಲ್ಲಿ ಉಲ್ಲಾಸಗೊಳ್ಳುವುದಕ್ಕಿಂತ ಅವನಿಗೆ ಯಾವ ಮೇಲೂ ಇಲ್ಲ, ಇದೇ ಅವನ ಪಾಲು ಎಂದು ಗ್ರಹಿಸಿಕೊಂಡೇನು. ಜೀವಮಾನದ ನಂತರ ಸಂಭವಿಸುವುದವುಗಳನ್ನು ನೋಡುವುದಕ್ಕೆ ಮನುಷ್ಯನನ್ನು ಯಾರು ಪುನಃ ಬರಮಾಡುವರು? ಥ್ಯಾಂಕ್ ಯು ಸಿಸ್ಟರ್. ಆ ಪ್ರಸಂಗಿ ನಾಲ್ಕನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ಎಂಟನೇ ವಚನದವರೆಗೂ ತರುಣ್ ನಕುಲ್ ಶಿಷ್ಯ ಓದ್ತೀರಾ? ಎಸ್ ಬ್ರದರ್. ಶಿಷ್ಯ ನಾಲ್ಕನೇ ಅಧ್ಯಾಯದಲ್ಲಿ ಪ್ರಸಂಗಿ ಒಂದರಿಂದ ಎಂಟು, ನೆಕ್ಸ್ಟ್ ಒಂಬತ್ತನೇ ವಚನದಿಂದ ಹದಿನಾರನೇ ವಚನದವರೆಗೂ ಸಾಗರ್ ಬ್ರದರ್ ಓದ್ತೀರಾ? ಸಾಗರ್ ಬ್ರದರ್ ಫ್ಯಾಕ್ಟ್ರಿಲಿ ಇದ್ದಾರೆ ಬ್ರದರ್. ಹಾ ಸರಿ ಶಿಷ್ಯ, ಆಯ್ತು. ವರಲಕ್ಷ್ಮಿ ಶಿಷ್ಯ ಓದ್ತೀರಾ? ವರಲಕ್ಷ್ಮಿ ಸಿಸ್ಟರ್. ಆಮೇಲೆ ಸುಪ್ರೀತ್ ಬ್ರದರ್ ಓದ್ತೀನಿ. ಸಿಸ್ಟರ್ ವಚನ ನೋಡ್ಕೊಳ್ಳಿ, ಪ್ರಸಂಗಿ ನಾಲ್ಕನೇ ಅಧ್ಯಾಯದಲ್ಲಿ ಒಂಬತ್ತನೇ ವಚನದಿಂದ ಹದಿನಾರನೇ ವಚನ. ಓಕೆ ಓದ್ತೀನಿ ಬ್ರದರ್. ಓಕೆ ನೋಟ್ ಮಾಡ್ಕೊಳ್ಳಿ. ಸಿಸ್ಟರ್ ಸ್ಟಾರ್ಟ್ ಮಾಡ್ತೀರಾ? ಓಕೆ ಬ್ರದರ್, ಥ್ಯಾಂಕ್ ಯು. ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು. ಆಹಾ, ಹಿಂಸೆ ಗೊಂಡವರ ಕಣ್ಣೀರು ಏನೆಂದು ಹೇಳಲಿ? ಸಂತೈಸುವವರು ಯಾರೂ ಇರಲಿಲ್ಲ. ಹಿಂಸಕರಿಗೆ ಬಹುಬಲ, ಸಂತೈಸುವವರು ಒಬ್ಬರೂ ಇರಲಿಲ್ಲ. ಇದನ್ನು ನೋಡಿ ಇನ್ನು ಜೀವದಿಂದಿರುವಕ್ಕಿಂತ ಸತ್ತವರೇ ಮೇಲೆಂದು ಹೊಗಳಿದೆನು. ಹೌದು, ಈ ಉಭಯರಿಗಿಂತಲೂ ಇನ್ನೂ ಹುಟ್ಟದೆ ಲೋಕದಲ್ಲಿನ ಅಧರ್ಮವನ್ನು ನೋಡದೇ ಇರುವವನೇ ಲೇಸೆಂದು ತಿಳಿದುಕೊಂಡೆನು. ಮತ್ತು ಸಮಸ್ತ ಪ್ರಾಯಸವನ್ನು ಕೈಗೊಂಡು ಸಕಲ ಕಾರ್ಯಗಳನ್ನು ನೋಡಿ ಇವು ಪರಸ್ಪರ ಮಸ್ತರವನ್ನು ಹಿಂದೆಟ್ಟಿದ ಹಾಗೆ ವ್ಯರ್ಥ. ಮೂಡನು ಅಪ್ಪುಗೈ ಮಾಡಿಕೊಂಡು ತನ್ನ ಮಾಂಸವನ್ನು ತಾನೇ ತಿನ್ನುವನು. ಗಾಳಿಯನ್ನು ಹಿಂದೆಟ್ಟುವುದು ವ್ಯರ್ಥ. ಪ್ರಾಯಸದ ಬೊಗಸೆಗಿಂತಲೂ ನೆಮ್ಮದಿಯ ಸೆರೆಯೇ ಲೇಸು. ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು. ಎರಡನೆಯವನಿಗಿಂತ ಒಬ್ಬಂಟಿಗೆನೊಬ್ಬನಿಂದಲೇ ಅವನಿಗೆ ಅಣ್ಣ ತಮ್ಮಂದಿರು ಇಲ್ಲ, ಮಕ್ಕಳು ಇಲ್ಲ. ಆದರೂ ಅವನ ಶ್ರಮೆಗೆ ಪಾರವೇ ಇಲ್ಲ. ದನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ. ನಾನು ಸುಖವನ್ನು ತೊರೆದು ಯಾರಿಗೋಸ್ಕರ ಪ್ರಾಯಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು. ಇದು ವ್ಯರ್ಥ. ಒಂದ್ ನಿಮಿಷ ಬ್ರದರ್. ಅಷ್ಟೇ ಅಲ್ಲ ಬ್ರದರ್, ಬ್ರದರ್ ಹೌದು ಸಿಸ್ಟರ್. ಒಬ್ಬನಿಗಿಂತ ಇಬ್ಬರು ಲೇಸು, ಅವನ ಪ್ರಾಯಸಕ್ಕೆ ಒಳ್ಳೆಯ ಲಾಭ.
ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು, ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿಯೇ. ಮತ್ತು ಒಬ್ಬನ ಮಗ್ಗುಳಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು. ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು? ಒಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರು ಎದುರಾಗಿ ನಿಲ್ಲಬಲ್ಲಬಹುದು. ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ. ಎಚ್ಚರದ ಮಾತಿಗೆ ಕಿವಿಗೊಡುವುದನ್ನು ಬಿಟ್ಟ ಮೂರ್ಖನಾದ ಮುದಿಯರಸನಿಗಿಂತ ಜ್ಞಾನಿಯಾದ ಬಡ ಯೌವನಸ್ಥನೇ ಮೇಲು. ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು. ಹೌದು, ತನ್ನ ರಾಜ್ಯದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದ್ದನು. ಸೂರ್ಯನ ಕೆಳಗೆ ಚಲಿಸುವ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ ಎರಡನೆಯವನ ಪಕ್ಷ ವಹಿಸುವುದನ್ನು ನೋಡಿದೆನು. ಇವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲ ಜನರ ಸಂಖ್ಯೆಯು ಅಪಾರ. ಇವನ ಆಳ್ವಿಕೆಯ ಕೊನೆಗಾಲದವರಾದರೂ ಅವನಲ್ಲಿ ಆನಂದಿಸಲಿಲ್ಲ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ಪ್ರಸಂಗಿ ಐದನೇ ಅಧ್ಯಾಯದಲ್ಲಿ ಒಂದನೇ ವಚನದಿಂದ ಹತ್ತನೇ ವಚನದವರೆಗೂ ರೇಷ್ಮೆ ಶಿಶು ಓದ್ತೀರಾ? ಆಮೇಲೆ ಹನ್ನೊಂದನೇ ವಚನದಿಂದ ಇಪ್ಪತ್ತನೇ ವಚನದವರೆಗೂ ನವಮಿ ಶಿಶು ಓದ್ತೀರಾ? ಶಿಶು ನೋಟ್ ಮಾಡ್ಕೊಡಿ, ಐದನೇ ಅಧ್ಯಾಯದಲ್ಲಿ ಪ್ರಸಂಗಿ ಹನ್ನೊಂದರಿಂದ. ಪ್ರಸಂಗಿ ಐದನೇ ಅಧ್ಯಾಯ. ದೇವಸ್ಥಾನಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ಮೂಢರ ಯಜ್ಞಕ್ಕಿಂತ ಸಾನ್ನಿಧ್ಯಕ್ಕೆ ಬಂದು ಕಿವಿಗೊಡುವುದು ಲೇಸು. ತಾವು ಮಾಡುವುದು ಅಧರ್ಮವೆಂದು ಮೂಢರಿಗೆ ಗೊತ್ತೇ ಇಲ್ಲ. ಬಾಯಿ ದುಡುಕಬೇಡ, ದೇವರ ಮುಂದೆ ಮಾತಾಡಲು ನಿನ್ನ ಹೃದಯದಲ್ಲಿ ಆತುರ ಪಡದಿರು. ದೇವರು ಆಕಾಶದಲ್ಲಿದ್ದಾನಲ್ಲವೇ, ನೀನು ಭೂಮಿಯಲ್ಲಿದ್ದೀ. ಆದ ಕಾರಣ ನಿನ್ನ ಮಾತುಗಳು ಕೊಂಚವಾಗಿರಲಿ. ಕನಸು ಬಹು ಪ್ರಯಾಸದಿಂದಲೂ ಉಂಟಾಗುತ್ತದೆ. ಮೂಢನ ಧ್ವನಿಯು ಬಹು ಮಾತುಗಳಿಂದಲೂ ಕೂಡಿದ್ದಾಗಿದೆ. ನೀನು ದೇವರಿಗೆ ಹರಕೆಯನ್ನು ಕಟ್ಟಿದರೆ ಅದನ್ನು ತೀರಿಸಲು ತಡ ಮಾಡಬೇಡ. ಆತನು ಮೂಢರಿಗೆ ಒಲಿಯನು, ನಿನ್ನ ಹರಕೆಯನ್ನು ಒಪ್ಪಿಸು. ನೀನು ಹರಸಿಕೊಂಡು ತೀರಿಸದೆ ಇರುವುದಕ್ಕಿಂತ ಹರಕೆ ಮಾಡಿಕೊಳ್ಳದೆ ಇರುವುದು ವಾಸಿ. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ಇದು ಅಜಾಗ್ರತೆಯಿಂದಾಯಿತೆಂದು ದೂತನ ಮುಂದೆ ಹೇಳಬೇಡ. ದೇವರು ನಿನ್ನ ಮಾತಿಗೆ ರೋಷಗೊಂಡು ನಿನ್ನ ಕೈ ಕೆಲಸವನ್ನು ಏಕೆ ಹಾಳು ಮಾಡಬೇಕು? ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿರು. ಸಂಸ್ಥಾನದಲ್ಲಿ ಬಡವರ ಹಿಂಸೆಯನ್ನು, ನೀತಿ ನ್ಯಾಯಗಳ ನಾಶನವನ್ನು ನೀನು ನೋಡಿದರೆ ಆಶ್ಚರ್ಯ ಪಡಬೇಡ. ಉನ್ನತೋನ್ನತನು ಲಕ್ಷ್ಯಕ್ಕೆ ತರುವನು. ಆ ಹಿಂಸಕರಿಗಿಂತ ಮಹೋನ್ನತನು ಇದ್ದಾನಲ್ಲ. ಭೂಮಿಯಿಂದ ಸರ್ವಕ್ಕೂ ಲಾಭವಿದೆ. ಹೊಲ ಗದ್ದೆಗಳಿಂದ ರಾಜನಿಗೂ ಸೇವೆಯಾಗುತ್ತದೆ. ಬೆಳ್ಳಿಯನ್ನು ಆಶಿಸುವವರಿಗೆ ಎಷ್ಟು ಬೆಳೆಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು. ಇದು ಸಹ ವ್ಯರ್ಥ. ಸ್ವತ್ತು ಹೆಚ್ಚಿದರೆ ಅನುಭವಿಸುವ ಸಂಖ್ಯೆಯು ಹೆಚ್ಚುವುದು. ಅದನ್ನು ಕಣ್ಣಿಂದ ನೋಡುವುದೇ ಹೊರತು ಯಜಮಾನನಿಗೆ ಇನ್ನಾವ ಲಾಭವೂ ಇಲ್ಲ. ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಹೆಚ್ಚೇ ಉಣ್ಣಲಿ ಆಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯು ಅವನಿಗೆ ನಿದ್ರೆ ಬರಿಸಲದು. ಲೋಕದಲ್ಲಿ ಕೇವಲ ಈ ದುರ್ದಶೆಯನ್ನು ನೋಡಿದೆನು. ಆಸ್ತಿವಂತನು ತನ್ನ ಆಸ್ತಿಯನ್ನು ಕಾಪಾಡುವುದರಲ್ಲಿಯೇ ಕೊರಗುತ್ತಿರುವನು. ಆ ಆಸ್ತಿಯು ವ್ಯರ್ಥ ಪ್ರಯತ್ನದಿಂದ ಹಾಳಾಗುವುದು.
ಅವನಿಗೆ ಮಗನಿದ್ದರೆ ಆ ಮಗನಿಗಾಗಿ ಅವನ ಕೈಯಲ್ಲಿ ಏನೂ ಇರದು. ತಾಯಿಯ ಗರ್ಭದಿಂದ ಹೇಗೆ ಬಂದನೋ ಹಾಗೆಯೇ ಏನೂ ಇಲ್ಲದವನಾಗಿ ಗತಿ ಹೋಗುವನು. ಅವನು ಪ್ರಯಾಸ ಪಟ್ಟದ್ದಕ್ಕೆಲ್ಲ ತನ್ನ ಕೈಯಲ್ಲಿ ಏನು ತೆಗೆದುಕೊಂಡು ಹೋಗನು, ಬಂದಂತೆಯೇ ಗತಿಸುವನು. ಗಾಳಿಯಾಗಿ ಪಟ್ಟ ಪ್ರಯಾಸದಿಂದ ಅವನಿಗೆ ಲಾಭವೇನು? ಇದೇ ಕೇವಲ ದುರ್ದಶೆ. ಅವನ ಜೀವಮಾನವೆಲ್ಲ ಅವನ ಊಟದಲ್ಲಿ ಕತ್ತಲು ಕವಿದಿರುವುದು. ಅವನಿಗೆ ಕರಕರೆಯು ಶಾನೆ, ರೋಗರೋಷಗಳು ಇದ್ದೇ ಇರುವವು. ಈಗೋ ನಾನು ಕಂಡದ್ದು ಇದೆ. ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳೆಲ್ಲ ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತಾನು ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನನುಭವಿಸುವುದು ಮೇಲಾಗಿಯೂ ಉಚಿತವಾಗಿಯೂ ಇದೆ. ಇದೇ ಅವನ ಪಾಲು. ಮತ್ತು ಆತನು ಯಾವನಿಗೆ ಆಸ್ತಿ ಪಾಸ್ತಿಗಳನ್ನು ದಯಪಾಲಿಸುವುದಿಲ್ಲದೆ ಅದನ್ನು ಅನುಭವಿಸಿ ಪಾಲಿಗೆ ಬಂದದ್ದನ್ನು ಹೊಂದಿ ತನ್ನ ಪ್ರಯಾಸದಲ್ಲಿ ಸಂತೋಷ ಪಡಲು ಶಕ್ತಿ ಪಡುವನೋ ಅವನ ಸುಖವು ದೇವರ ಅನುಗ್ರಹ. ಇಂಥವನು ತನ್ನ ಜೀವಮಾನದ ದಿನಗಳನ್ನು ಹೆಚ್ಚಾಗಿ ಗಣನೆಗೆ ತಾರನು. ಇವನು ತನ್ನ ಹೃದಯಾಂಧದಲ್ಲಿ ಮಗ್ನನಾಗಿರುವಂತೆ ದೇವರು ಮಾಡಿದ್ದಾನಷ್ಟೇ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ವಾಕ್ಯಗಳನ್ನು ಓದಿ ಮತ್ತು ವಾಕ್ಯಗಳನ್ನು ಕೇಳಿದ್ದಕ್ಕಾಗಿ ನಮ್ಮ ತಂದೆಯಾದ ದೇವರಿಂದಲೂ ನಮ್ಮ ರಕ್ಷಕನು ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಯನ್ನು ಸಲ್ಲಿಸುವನಾಗಿದ್ದೇನೆ. ಈ ಒಂದು ಕೂಟವನ್ನು ಅಂತ್ಯಗೊಳಿಸುವ ಹಾಗೆ ನಮ್ಮ ಮಧ್ಯದಲ್ಲಿರುವಂತಹ ಯೋಗೇಶ್ ಬ್ರದರ್ ಪ್ರೇಯರ್ ಮಾಡ್ತೀರಾ? ಎಂಡಿಂಗ್ ಪ್ರೇಯರ್.